ಅನಂತ್, ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅಷ್ಟು ವರ್ಷದ ನನ್ನ ನಿನ್ನ ಸ್ನೇಹಿತ ಸಲಿಗೆ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ. ಏನಲೆ, ನಾನು ಮಾತಾಡ್ತಾನೆ. ರವಿ, ನಾನು ಸಮಾಜಜೀವಿ, ಯಾವುದೋ ಬೆಟ್ಟದಲ್ಲೋ ಕಾಡಿನಲ್ಲಿರೋ ಸನ್ಯಾಸಿ ಅಲ್ಲ. ನನಗೆ ಸಮಾಜದಲ್ಲಿ ಸ್ಥಾನ ಇದೆ, ಗೌರವ ಇದೆ. ಅದನ್ನು ನಾನು ಉಳಿಸ್ಕೊಂಡು ಬಾಳ್ಬೇಕಾದ್ರೆ ಸಮಾಜಕ್ಕೆ ನಾನು ಹೊಂದ್ಕೊಂಡು ಹೋಗಲೇಬೇಕು. ಐ ಹ್ಯಾವ್ ನೋ ಚಾಯ್ಸ್. ಐ ಆಮ್ ಸಾರಿ ಅನಂತ್. ನಮ್ಮನ್ನ ತಪ್ಪಾಗಿ ತಿಳ್ಕೊಬೇಡಿ ಸರ್. ನಮಸ್ಕಾರ. ಅದಕ್ಕೆ ಜೋರಾಗಿ ಸಿಡ್ಲು ಹೊಡೆದಾಗ ಮಳೆ ನಿಂತೋಗುತ್ತೆ. ಹಾಗೆ ನಮ್ಮ ಆನಂದ್ ಕೂಡ ಕೂಗಾಡ್ಬಿಡ್ತಾನೆ, ಆದ್ರೆ ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ. ಅವ್ನ ಗುಣ ನನ್ಗೆ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಎಮೋಷನಲ್ ಟೈಪ್ ಅಷ್ಟೇ. ರೂಮರ್ಸ್ ಕೇಳಿ ಅವ್ನಿಗೆ ಬಂದಿರೋ ಅನುಮಾನ ಇವತ್ತಲ್ಲ ನಾಳೆ ಪರಿಹಾರ ಹಾಗೆ ಆಗುತ್ತೆ. ನೀವು ಯೋಚಿಸ್ಬಿಡಿ. ಏನ್ ಮಾಡೋದು ರವಿ, ನೀವು ನಮ್ಮನೆ ತರ ಒಂದಾಗ್ಬಿಟ್ರಿ. ಮನಸ್ಸಲ್ಲಿ ಯಾವ ತಪ್ಪು ಇಲ್ದಿರೋದ್ರಿಂದ ನಮ್ಮನೆಯವ್ರ ಹಾಗೇನೆ ವರ್ತಿಸ್ತಿದ್ದೀರ. ಆದ್ರೆ ತಾಯಿ ಮಗ ಮಾತಾಡಿದ್ರೇನೆ ಸಂಬಂಧ ಕಲ್ಪಿಸೋ ಈ ಪ್ರಪಂಚ ಈಗ ನಮ್ಮನ್ನ ಆಡ್ಕೋತಾ ಇದೆ. ಅಗಿಯೋ ಬಾಯಿಗೆ ಅವಲಕ್ಕಿ ಸಿಗ್ಬೇಕು, ಅಷ್ಟೇ ಅವ್ರ ಉದ್ದೇಶ. ಯಾರ್ ಎಲ್ಲಿ ಹಾಳಾಗೋದ್ರು ಚಿಂತೆ ಇಲ್ಲ. ಅದ್ಕೆ ನಮ್ಮ ಮನೆ ಶುದ್ಧವಾಗಿದ್ದು ಅದ್ರಲ್ಲಿ ಕಳಂಕ ಹಿಂದಿರೋವರೆಗೂ ನಾವ್ ಯಾರು ಹೆದರ್ಬೇಕಾಗಿಲ್ಲ. ಅದ್ಕೆ ನೀವೇನೇ ಹೇಳಿದ್ರು ಮೊದ್ಲಿಂದ ನಾವು ತಪ್ಪು ಮಾಡ್ಬಿಟ್ವಿ ಅಂತ ಅನ್ಸುತ್ತೆ ರವಿ. ಈ ಸಮಾಜಕ್ಕೋಸ್ಕರನಾದ್ರೂ ನಾವ್ ಎಚ್ಚರವಾಗಿರ್ಬೇಕಾಗಿತ್ತು. ಹಾಗಿದ್ದಾಗೋಯ್ತು. ಇನ್ಮೇಲಾದ್ರೂ ನಾವು ನಮ್ ಸಂಬಂಧನ ದೂರ ಮಾಡ್ಕೋಬೇಕು. ಮುಂದೆ ಹೋದ್ರೆ ನಮ್ ಸಂಸಾರ ಹಾಳಾಗೋಗುತ್ತೆ ರವಿ. ಆನಂದ್, ಇವತ್ತು ನಮ್ ಬಾಮ ಗಂಡ ಇಲ್ಲ ಸೂಪರ್ವೈಸರ್ ರಾಮನಾಥ್ ನಮ್ಮ ಆಸ್ಪತ್ರೆಗೆ ಬಂದಿದ್ದ. ಅವ್ನು ನೋಡಿದ ತಕ್ಷಣ ಕೋಪ ಬಂದ್ಬಿಡ್ತು. ಏನ್ರಿ ನಿಮ್ ಹೆಂಡತಿಗೆ ನನ್ನ ತಲೆಗೆಲ್ಲ ಕೆಟ್ಟಿದ್ಯಾ? ನಮ್ಮ ಅತ್ತೆ ಮೇಲೆ ಬಾಯಿಗೆ ಬಂದ ಕತೆ ಕಟ್ಬಿಟ್ಟು ಆರೋಪ ಹೊರಸ್ ಹೋದ್ರಂತಲ್ಲ ಅಂದೆ. ಪಾಪ ಆ ಪ್ರಾಣಿ ನೊಂದ್ಕೊಂಡು ತನ್ನ ಸಂಸಾರದ ಗುಟ್ಟೆಲ್ಲ ಹೇಳ್ಬಿಟ್ಟ. ಆಕೆ ಸ್ವಭಾವನೇ ಹಾಗಂತೆ ಅನಂತ್, ಯಾರಿಗಾದ್ರೂ ಅಂದಿದ್ರೆ ತಿಂದನ್ನ ಜೀರ್ಣ ಆಗಲ್ವಂತೆ. ಒಂದ್ಸಲ ಅವ್ರಿಗೂ ಅವ್ರ ಮನೆ ಕೆಲಸದಾಳಿಗೂ ಸಂಬಂಧ ಕಟ್ಬಿಟ್ಟಂತೆ. ಆತ ನನ್ನ ಹತ್ರ ಅಳತಾ ಹೇಳ್ಕೊಂಡ. ಆಕೆಗೆ ಮಕ್ಕಳಾಗಕ್ಕೆ ಏನಾದ್ರೂ ಔಷಧಿ ಕೊಡಿ ಅಂತ ಆಗಾಗೆ ಬರ್ತಿದ್ರು. ಇದನ್ನೆಲ್ಲ ಕೇಳಿದ್ಮೇಲೆ ಡಾಕ್ಟ್ರೇ ನಮ್ಮ ಮನೆಯೊಳಗೆ ನಾಳೆಗೆ ಬಿದ್ದೋಗಕ್ಕೆ ಏನಾದ್ರು ಔಷಧಿ ಇದ್ರೆ ಕೊಡಿ ಅಂತ ನನ್ನ ಕಾಲು ಹಿಡ್ಕೊಂಬಿಟ್ಟ. ಈಗಲಾದ್ರೂ ಗೊತ್ತಾಯ್ತಾ? ಹೋಗಿ ಹೋಗಿ, ಆಕೆ ಮಾತ್ರ ನಿನ್ ಬೆಲೆ ಕೊಡ್ತಿದ್ದಿಲ್ಲಯ್ಯ. ಇದನ್ನ ರವಿ ಕೊಡು, ಪಾಪ ಮಾತಾಡಿ ಮಾತಾಡಿ ಗಂಟೊಳಗೆ ಹೋಗಿರ್ಬೇಕು. ಕಾಫಿ ತಗೊಂಬಾ. ರವಿ, ಈ ಮನೆಯಲ್ಲಿ ಸುಖ ಶಾಂತಿ ಇರಬೇಕು ಅನ್ನೋದು ನಿಮಗಿದೆಯಾ? ಹೌದು ದೇವರನೆ, ಅದಕ್ಕೆ ಅದೇ ನನ್ನ ಉದ್ದೇಶ. ನಿಮ್ ಉದ್ದೇಶ ನೆರವೇರಬೇಕು ಅಂದ್ರೆ ಇನ್ಮೇಲೆ ಮನೆಗೆ ಬರಬೇಡಿ. ಅದಕ್ಕೆ ಹೌದು, ನಮ್ಮ ಯಜಮಾನ್ರ ಮನಸ್ಸಿನಲ್ಲಿ ಸಂದೇಹದ ಹೊಗೆ ಆಡ್ತಾ ಇದೆ. ಅದಕ್ಕೆ ಎಣ್ಣೆ ಹಾಕೋತಾರ ಅಪ್ಪ, ತನ್ನ ಜೀವನ ಹಾಳಾಗೋದು ನಿಮ್ಗೆ ಇಷ್ಟ ಅಲ್ಲ? ಇಲ್ಲ, ಖಂಡಿತ ಇಲ್ಲ. ಹಾಗಾದ್ರೆ ದಯವಿಟ್ಟು ಇನ್ಮೇಲೆ ಮನೆಗೆ ಬರಬೇಡಿ. ಅದಕ್ಕೆ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ? ನಿಮ್ಮನ್ನೆಲ್ಲ ನೋಡಿದೆ ನಾನು ಹೇಗಿರ್ಲಿ? ನಮ್ ಬಿಮ್ಮಲ ನೋಡಿದೆ ನಾನು ಇರೋದು ಸಾಧ್ಯನಾ? ಸಾಧ್ಯ. ನಾವು ಚೆನ್ನಾಗಿರ್ಬೇಕು ಅಂತ ನಿಮ್ ಮನಸ್ಸಿನಲ್ಲಿದ್ರೆ ಮಾತ್ರ ಅದು ಸಾಧ್ಯ. ಅದಕ್ಕೆ ನೀನು ಊಟ ಬಿಟ್ಬಿಡು, ನೀರು ಕೂಡ ಕುಡಿಬೇಡ ಅಂತ ಏನ್ ಬೇಕಾದ್ರೆ ಹೇಳಿ. ಆದ್ರೆ ಬಿಮ್ಮಲನ್ ಬಿಟ್ಟು ನಾನು ಹೇಗಿರ್ಲಿ? ಬೇಕಾದ್ರೆ ಆನಂದನ ಮನಸ್ಸನ್ನ ನಾನು ಹೇಗಾದ್ರೂ ಬದಲಾಯಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ವಿಮಲನ್ ಮಾತ್ರ ನನ್ನಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡಿ. ರವಿ, ನಾನು ವಿಮಲನ್ ಜೊತೆಯಲ್ಲಿ ಚೆನ್ನಾಗಿರ್ಬೇಕು ಆಸೆ ನಿಮ್ ಮನಸ್ಸಲ್ಲಿರೋದಾದ್ರೆ ದಯವಿಟ್ಟು ಮನೆ ಹೊಸಲು ತೊಳಿಬೇಡಿ. ಸರಿ ಅದಕ್ಕೆ ಅಣ್ಣ ತಮ್ಮ ಇಲ್ಲದೆ ಒಂಟಿಯಾಗುತ್ತಿದ್ ನನಗೆ. ಆ ದೇವರು ಒಬ್ಬ ಅಣ್ಣ ಅದಕ್ಕೆ ಕೊಟ್ಟ ಅಂತ ನಾನು ಎಷ್ಟೋ ಸಂತೋಷ ಪಟ್ಕೊಂಡಿದ್ದೆ. ನನ್ನ ಸಂತೋಷನ ಆ ದೇವರಿಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ ಅಂತ ಕಾಣುತ್ತೆ. ಮೊದಲು ನಾನು ಹೆಂಡತಿನ ಕಿತ್ಕೊಂಡ, ಈಗ ಅಣ್ಣ ಅತ್ತಿಗೆ ಎಲ್ಲದಕ್ಕಿಂತ ನಮ್ಮ ಬಿಮ್ಲನ್ನ ನನ್ನಿಂದ ದೂರ ಮಾಡಕ್ ನೋಡ್ತಿದ್ದಾನೆ. ಆಗ್ಲೇ ಅವ
ಅವನು ಎಷ್ಟು ದೂರ ಪರೀಕ್ಷೆ ಮಾಡ್ತಾನೆ ನಾನು ನೋಡ್ತೀನಿ. ಬರ್ತೀನಿ ಅದಕ್ಕೆ, ನಾನು ಬರ್ತೀನಿ ಅದಕ್ಕೆ, ನಾನು ಬರ್ತೀನಮ್ಮ. ನನಗೆ ಬೇಡಮ್ಮ. ಊರ್ನಿರ ಸಂಸಾರಸ್ತ್ರ ಮೇಲೆಲ್ಲ ಕತೆ ಕಟ್ಟಿ ಹಾಗೆ ಹೇಗೆ ಅಂತ ಆಡ್ಕೊಂಡು ಸಂಸಾರ ಸಂಸಾರನೇ ಹಾಳು ಮಾಡಿ ಸಂತೋಷ ಪಡ್ತಿದ್ದೀರಾ ಈ ಮುನ್ನ? ಅವರೆಲ್ಲ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಕಳಿಸಿ ಅವ್ರನ್ನೆಲ್ಲ ಒಳಗೆ. ಏನ್ ವಿಷಯ? ಏನಿಲ್ಲ ಡಾಕ್ಟ್ರೆ, ನಮ್ಮ ಮಹಿಳಾ ಮಂಡಳಿ ಮೂಲಕ ಇದುವರೆಗೂ ನಾವು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈಗ ಅಕ್ರಮವಾಗಿ ಗರ್ಭಿಣಿಯರಾಗಿ ಅವಸ್ಥೆ ಪಡುವ ಅಬಲೀರ ರಕ್ಷಣೆಗೆ ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಹೌದು ಡಾಕ್ಟ್ರೆ, ಅದಕ್ಕೆ ನಿಮ್ ಸಹಕಾರ ಬೇಕು. ನಿಮ್ ಹೆಲ್ಪ್ ಖಂಡಿತವಾಗಿ ವಿ ಆರ್ ಡಾಕ್ಟರ್. ಸರಿ, ನನ್ನಿಂದ ಏನಾಗಬೇಕು? ಅದೇ ಉಚಿತವಾದ ಸಲಹೆ ಮತ್ತು ಚಿಕಿತ್ಸೆ. ಚಿಕಿತ್ಸೆ ಅಂದ್ರೆ ನಿಮ್ ಸಂಸ್ಥೆಗೆ ನಾನು ಅಭಾಷಣ ಮಾಡೋ ಡಾಕ್ಟರ್. ನಿಮ್ ಹಸ್ತಗುಣ ಚೆನ್ನಾಗಿದೆ ಅಂತ ಊರೆಲ್ಲ ಹೇಳ್ತಾ ಇದ್ದಾರೆ. ಹಲೋ ಡಾಕ್ಟರ್ ರವಿ ಹೇರ್. ರವಿ, ವಿಮಲಿಂಗ್ ಹೇಗಿದೆ? ವಿಮಲಾ, ಏನಾಗತ್ತೆ ವಿಮಲಿಂಗ್ ಏನಾಗಿದೆ? ಇದೇನ್ರ ವಿಜಯ್ ಕೇಳ್ತಿದ್ರ? ಬೆಳಿಗ್ಗೆ ಬಿದ್ದು ಕೈ ನೋವು, ಅವನ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡು ಹೋದ್ರು, ಇನ್ನು ಅಲ್ಲಿಗೆ ಬರ್ಲಿಲ್ವಾ? ಇಲ್ಲಿಗಂತೂ ಬರ್ಲಿಲ್ಲ. ಸರಿ, ನಾನು ಈಗಲೇ ಬರ್ತೀನಿ. ಐ ಆಮ್ ಸಾರಿ, ನಾನು ಇನ್ನೊಂದ್ಸತಿ ಮಾತಾಡ್ತೀನಿ. ನೋಡಿದ್ರ ಪುನೀತಿನ ಫೋನ್ ಬಂದ್ಮೇಲೆ ನಮ್ದೆಲ್ಲ ಯಾವ ಲೆಕ್ಕ? ಅವ್ನ ಧ್ವನಿ ಕೇಳಿದ್ದೆ ತಡ, ಹೇಗ್ ಓಡೋದ ನೋಡ್ರಿ. ಸರಿ ಸರಿ, ಈಗ ನಡೀರಿ, ಇನ್ನೊಂದ್ಸಲ ನೋಡೋಣ. ಬಂದಿರೀ. ಬೆಳಿಗ್ಗೆ ಮೆಟ್ಲು ಮೇಲಿಂದ ಕೆಳಗ್ ಜಾರಿ ಬಿದ್ಲು, ಕೈ ನೋವು ತೊಂದರೆ ಸಮಯ ಹೇಳ್ತಾ ಇದ್ಲು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಕಾರ್ನಲ್ಲೇ ಕರ್ಕೊಂಡೋದ್ರು. ನಿಮ್ಮ ಹತ್ರ ಬಂದಿರ್ಬೋದು ಅನ್ಕೊಂಡಿದ್ನಲ್ಲ. ನನ್ನ ಹತ್ರ ಕರ್ಕೊಂಡ್ ಬರ್ಲಿಲ್ವೇ? ಇನ್ನೇನಿಗೆ ಕರ್ಕೊಂಡು ಹೋಗಿರ್ಬೋದು? ಅಂಥದ್ದೇನಿಲ್ಲ, ಮೈನರ್ ಫ್ರಾಕ್ಚರ್. ಅನಂತ್, ವಿಮಲ್ ಯಾಕೆ ನನ್ನ ಹತ್ರ ಕರ್ಕೊಂಡ್ ಬರ್ಲಿಲ್ಲ? ಊರಿಗೆಲ್ಲ ನೀನೊಬ್ಬನೇ ಡಾಕ್ಟರ್ ಏನು? ಅನಂತ್, ನಿನ್ನಲ್ಲಿ ಸೇರ್ಕೊಂಡಿರೋ ಸಂಶಯದ ಪಿಶಾಚಿ ನಿನ್ ತಲೆ ಕೆಡಿಸ್ಬಿಟ್ಟಿದೆ. ಯಾವ ತಪ್ಪು ಯಾವ ಸರಿ ಅನ್ನೋ ಪರಿಜ್ಞಾನವೇ ಹೊರಟೋಗಿದೆ. ನನ್ ಮೇಲೆ ಕೋಪಕ್ಕೆ ಆ ಮಗು ಶತ್ರು ಪರವಾಗಿಲ್ಲ, ನನ್ನಿಂದ ಚಿಕಿತ್ಸೆ ಮಾಡಿಸ್ಕೊಡ್ತು ಅನ್ನೋ ತಲೆ ನಿನ್ನ ಉದ್ದೇಶ? ನಿನ್ನ ಅನುಮಾನ ಆತರ ಆವೇಶದಲ್ಲಿ ಆ ಮಗು ಏನ್ ಬೇಕಾದ್ರೆ ಮಾಡ್ಬಿಟ್ಟ. ಇಲ್ಲಿ ಮಗು ನಿಮ್ಮ ಹತ್ರ ಇಟ್ಕೊಡ್ತು. ರವಿ, ಆ ಮಗು ನಂದು, ಅದ್ರ ಒಳ್ಳೇದು ಕೆಟ್ಟದ್ದು ನನಗೆ ಸೇರಿತ್ತು. ಹೌದು ರವಿ, ವಿಮಲನ್ ತಂದೆ ಅವರು, ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಕೇಳಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಮೊದ್ಲು ಮಗನ್ ಕೆಳಗಿಳಿಸಿ. ನಾನ್ಯಾರು? ನನಗೂ ಈ ಮಗುಗೆ ಏನ್ ಸಂಬಂಧ? ಏನೂ ಇಲ್ಲ. ಇದನ್ನೆಲ್ಲ ಕೇಳಕ್ಕೆ ನಾನ್ಯಾರು? ನೀವೇ ಇದ್ರ ತಂದೆ ತಾಯಿ. ನಾನು ಬೇರೆ ಬೇರೆ ಅವನು. ನನಗೆ ಇದನ್ನು ಮುಟ್ಟೋ ಅಧಿಕಾರನೂ ಇಲ್ಲ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಹ
ಬಿಡಲ್ಲ.